ತುಮಕೂರಿನಲ್ಲಿ ಹೆಚ್ಚಾಯಿತು ಕಳ್ಳರ ಹಾವಳಿ. ದೊಡ್ಡ ದೊಡ್ಡ ಮನೆಗಳೇ ಕದಿಮರ ಟಾರ್ಗೆಟ್ ಆಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳನ ಕರಾಮತ್ತು. ನೋಡಿ, ಅಮೋಘ್ ಟಿವಿಗೆ ದೃಶ್ಯಗಳು ಲಭ್ಯ ಆಗಿದೆ. ಕೈಯಲ್ಲಿ ಮಚ್ಚು ಹಿಡಿದು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ಕದಿಮರು. ನಗರದ ಕ್ಯಾತ್ಸಂದ್ರ ರೈಲ್ವೆ ಗೂಡ್ಸ್ ಶೆಡ್ ಎದುರುಗಡೆ ನಡೆದಿರುವಂತಹ ಘಟನೆ ಇದು. ಕೈಯಲ್ಲಿ ಮಚ್ಚು ಹಿಡಿದು ಕಳ್ಳತನಕ್ಕೆ ಪ್ರಯತ್ನಿಸುತ್ತಿರುವಂತಹ ಘಟನೆ ಇಲ್ಲಿ ನಡೆದಿದೆ. ಇನ್ನು ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಕೈಯಲ್ಲಿ ಮಚ್ಚು ಹಿಡಿದು ಸಲೀಸಾಗಿ ರಾಜಾರೋಷವಾಗಿ ಬರ್ತಾರೆ ಆ ಕಡೆಯಿಂದ ಈ ಕಡೆ. ಲಾಕ್ ಎಲ್ಲಿಂದ ಓಪನ್ ಆಗಬಹುದು ಅನ್ನುವಂತ ಪ್ರಯತ್ನ ಕೂಡ ಅಲ್ಲಿ ಆ ಕದೀಮ ಮಾಡ್ತಾ ಇದ್ದಾನೆ. ನೋಡಿ, ಇದು ಸಿಸಿಟಿವಿ ದೃಶ್ಯಗಳಲ್ಲಿ ಸೆರೆ ಆಗಿರುವಂತಹ ಫುಟೇಜ್ ನ ನಿಮ್ಗೆ ತೋರಿಸ್ತಾ ಇದೀವಿ. ನೋಡಿ, ಈಗ ಎಷ್ಟು ಸಲೀಸಾಗಿ ಬರ್ತಾರೆ. ಕೈಯಲ್ಲಿ ಮಚ್ಚು ಹಿಡಿದು ಒಂದು ಸಿಂಪಲ್ ಆಗಿರುವಂತ ಮಾಸ್ಕ್ ಅನ್ನ ಹಾಕೊಂಡು ಬಂದಿರ್ತಾನೆ. ನೋಡಿ, ಈಗ ನಾವು ಅದನ್ನೇ ನಿಮ್ಗೆ ಫೋಕಸ್ ಮಾಡಿ ತೋರಿಸ್ತಾ ಇದೀವಿ. ಆ ಕಡೆ ಈ ಕಡೆ ಅಬ್ಸರ್ವೇಷನ್ ಇಲ್ಲ, ನೇರವಾಗಿ ಯಾವ ಮನೆ ಟಾರ್ಗೆಟ್ ಆಗಿದೆಯೋ ಅದೇ ಮನೆಗೆ ನುಗ್ತಾ ಇದ್ದಾನೆ. ನೋಡಿ, ಈಗ ಮನೆಯಲ್ಲಿ ಎಂಟ್ರಿ ಕೊಟ್ಟ, ಈಗ ಮೇನ್ ಡೋರ್ ಹತ್ರ ಬಂದು ಅದನ್ನ ಈಗ ಓಪನ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಕೈಯಲ್ಲಿರುವ ಮಚ್ಚಿನ ಸಹಾಯದಿಂದ ಆ ಲಾಕ್ ಅನ್ನ ಓಪನ್ ಮಾಡುವಂತಹ ಕೆಲಸ ಕೂಡ ಅಲ್ಲಿ ಮಾಡ್ತಾ ಇರ್ತಾನೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಲ್ಲ ಕಡೆಗೂ ನೋಡ್ತಾನೆ, ಎಲ್ಲೂ ಓಪನ್ ಆಗಲ್ಲ. ಇದಲ್ದೇನೆ ಅಕ್ಕಪಕ್ಕ ಇರುವಂತಹ ಮನೆಗಳ ಗೇಟ್ ಅನ್ನ ಕೂಡ ಈತ ಲಾಕ್ ಮಾಡಿರ್ತಾನೆ. ಎಂತ ಬ್ರಿಲಿಯಂಟ್ ಕಳ್ಳ ಇರಬೇಕು ಈತ. ಅಕಸ್ಮಾತ್ ಆಗಿ ಏನಾದರೂ ಸಿಕ್ಕಾಕೊಂಡ್ರೆ ಅಕ್ಕಪಕ್ಕ ಮನೆಯವರು ಬರಬಹುದು ಅನ್ನೋ ಒಂದು ಮುಂದಾಲೋಚನೆಯ ಮುಖಾಂತರ ಈತ ಮನೆಗಳ ಗೇಟ್ ಅನ್ನ ಲಾಕ್ ಮಾಡಿ ಟಾರ್ಗೆಟ್ ಇರುವಂತಹ ಮನೆಗೆ ನುಗ್ಗಿ ಅಲ್ಲಿ ಕೂಡ ತನ್ನ ಕೈ ಚಳಕವನ್ನ ತೋರಿಸುವಂತಹ ಪ್ರಯತ್ನ ಈತ ಮಾಡ್ತಾ ಇದ್ದಾನೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಇದು ಕ್ಯಾತ್ಸಂದ್ರದ ಬಳಿಯಲ್ಲಿ ನಡೆದಿರುವಂತಹ ಘಟನೆ. ನಗರದ ಕ್ಯಾತ್ಸಂದ್ರ ರೈಲ್ವೆ ಗೂಡ್ಸ್ ಶೆಡ್ ಎದುರುಗಡೆ ನಡೆದಿರುವಂತಹ ಘಟನೆ. ಬಸವಾಪಟ್ಟಣದಲ್ಲಿ ಆಗಿರುವ ಒಂದು ಪ್ರಕರಣ ನಮಗೆ ಕಂಡು ಬಂದಿದೆ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಆತ ನೇರವಾಗಿ ಬರ್ತಾನೆ. ನೋಡಿ, ಎಷ್ಟು ಚಾಣಾಕ್ಷತೆಯಿಂದ ಬರ್ತಾನೆ. ಕೈಯಲ್ಲಿ ಮಚ್ಚು ಹಿಡ್ಕೊಂಡು ನನ್ನನ್ಯಾರು ಕೇಳ್ತಾರೆ ಇಲ್ಲಿ ಅನ್ನುವಂತಹ ರೇಂಜ್ ಅಲ್ಲಿ ಆತ ಬರ್ತಾ ಇರೋದು. ನೋಡಿ, ನೇರವಾದಂತಹ ದೃಶ್ಯಾವಳಿಗಳು ನೀವು ನೋಡ್ತಾ ಇದ್ದೀರಿ. ಆತ ಹೇಗೆ ಪ್ರಯತ್ನ ಮಾಡ್ತಾನೆ. ನೋಡಿ, ಅಲ್ಲಿ ಒಂದು ಲಾಕ್ ಓಪನ್ ಮಾಡ್ತಾನೆ, ಅದು ಲಾಕ್ ಬರೋದಿಲ್ಲ. ಮತ್ತೆ ಮುಂದೆಗಡೆ ಹೋಗ್ತಾನೆ, ಅದ್ರ ಮುಂದೆ ಮತ್ತೆ ಹೋದ ತಕ್ಷಣ ಅಲ್ಲಿ ವಿಂಡೋ ಇರುತ್ತೆ, ಅದನ್ನ ಓಪನ್ ಮಾಡುವಂತಹ ಕೆಲಸ ಮಾಡ್ತಾನೆ. ಆದ್ರೂ ಕೂಡ ಅದನ್ನು ಬರೋದಿಲ್ಲ. ನೋಡಿ, ಎಷ್ಟೊಂದು ಪ್ರಯತ್ನಗಳು ಇಲ್ಲಿ ಮಾಡ್ತಾ ಇದ್ದಾನೆ ಈತ. ತನ್ನ ಕೈ ಚಳಕವನ್ನ ತೋರಿಸ್ಲೇಬೇಕು ಅನ್ನುವಂತ ನಿರ್ಧಾರವನ್ನ ಮಾಡ್ಕೊಂಡು ಬಂದಿದ್ದಾನೆ ಈತ. ನೋಡ್ತಿದ್ದಾನೆ ಆ ಕಡೆಯಿಂದ ಈ ಕಡೆ ಸರ್ಕಸ್ ಮಾಡ್ತಾನೆ ಇದ್ದಾನೆ, ಆದ್ರೆ ಎಲ್ಲೂ ಕೂಡ ಲಾಕ್ ಓಪನ್ ಆಗಲ್ಲ. ಇನ್ನು ಈ ಪ್ರಕರಣ ಕ್ಯಾತ್ಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕಂಡು ಬಂದಿದೆ. ನೋಡಿ, ಈ ದೃಶ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸುಮ್ಮನೆ ಹೋಗ್ತಾ ಇದ್ದಾರೆ ಅನ್ನುವಂಗೆ ಕಾಣಿಸುತ್ತೆ. ಬಟ್ ಕೈಯಲ್ಲಿರುವ ಮಚ್ಚನ್ನ ನೋಡಿದ್ರೆ ಪಕ್ಕ ಗೊತ್ತಾಗುತ್ತೆ ಎಷ್ಟೋ ಸಲೀಸಾಗಿ ಈತ ಬರ್ತಾ ಇದ್ದಾನೆ ರಾಜಾರೋಷವಾಗಿ. ಅಕ್ಕಪಕ್ಕ ಜನ ನೋಡ್ತಾರೆ ನಮ್ಗೆ ಅನ್ನುವಂತ ಭಯನೇ ಕಾಣಿಸ್ತಾ ಇಲ್ಲ ಈತನನ್ನ ನೋಡಿದ್ರೆ. ಇದರ ಜೊತೆಗೆ ಮನೆಗಳ ಗೇಟ್ ಅನ್ನ ಕೂಡ ಈತ ಲಾಕ್ ಮಾಡಿ ತನಗೆ ಯಾವ ಮನೆಗೆ ನುಗ್ಗಬೇಕು, ಎಲ್ಲಿ ಕೆಲಸ ಆಗುತ್ತೋ ಆ ಮನೆಗೆ ಹೋಗುವಂತ ಕೆಲಸ ಮಾಡ್ತಿದ್ದಾನೆ ಈತ. ಆ ಕಡೆಯಿಂದ ಕಾಂಪೌಂಡ್ ಅನ್ನ ಹಾರಿ ಬಂದು ಒಳಗಡೆ ಬಂದಿರ್ತಾನೆ ಈ ಮನೆಯಲ್ಲಿ. ಗೇಟ್ ಕೂಡ ಓಪನ್ ಮಾಡಿರಲ್ಲ. ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ, ಆ ಕಡೆಯಿಂದ ಬಂದು ಮನೆಯ ಬಾಗಿಲನ್ನ ಲಾಕ್ ಓಪನ್ ಮಾಡ್ಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾನೆ. ನೋಡಿ, ದೃಶ್ಯದಲ್ಲಿ ಕಾಣ್ತಾ ಇದೆ ಎಂತ ಬ್ರಿಲಿಯಂಟ್ ಕಳ್ಳ ಇರ್ಬೋದು ಈತ. ಯಾಕಂದ್ರೆ ಅಕ್ಕಪಕ್ಕ ಮನೆ ಇರುವಂತಹ ಗೇಟ್ಗಳ ಲಾಕ್ ಅನ್ನ ಮೊದಲು ಲಾಕ್ ಹಾಕಿ ಬಂದಿದ್ದಾನೆ. ಗೇಟ್ಗೆ ಲಾಕ್ ಎಲ್ಲ ಹಾಕಿ ತನಗೆ ಯಾವ ಮನೆ ಟಾರ್ಗೆಟ್ ಆಗಿತ್ತೋ ಆ ಮನೆಗೆ ನುಗ್ತಾನೆ ಈತ. ಭಾರಿ ಬ್ರಿಲಿಯಂಟ್ ಇರುವಂತಹ ಕಳ್ಳ ಈತ. ಯಾಕಂದ್ರೆ ದೃಶ್ಯದಲ್ಲಿ ನಾವು ನೋಡ್ತಾ ಇರುವ ಹಾಗೆ ಎಲ್ಲೂ ಆತನ ಮುಖದಲ್ಲಿ ಭಯ ಕಾಣ್ತಾ ಇಲ್ಲ. ಇದರ ಜೊತೆಗೆ ಆ ಪಕ್ಕದಲ್ಲಿ ಇರುವಂತಹ ಮನೆಗಳ ಗೇಟ್ಗಳನ್ನ ಕೂಡ ಲಾಕ್ ಮಾಡಿ ಬಂದಿದ್ದಾನಲ್ಲ ಈತ, ಎಂತ ಭೂಪ ಇರಬೇಕು ನೋಡಿ. ಇನ್ನು ಮುಂದೆ ಜನರು ಕೂಡ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾಕಂದ್ರೆ ಎಷ್ಟೋ ಜನ ಹೋಗ್ತಾ ಇರ್ತಾರೆ, ಯಾರು ಇದ್ರಲ್ಲಿ ಕಳ್ಳರು ಅಂತ ಯಾರಿಗೂ ಕೂಡ ಊಹೆನೆ ಮಾಡೋಕ್ಕಾಗಲ್ಲ.
ಇದರ ಬರ್ತಾನೆ ಬಂದು ತನ್ನ ಕೈ ಚಳಕ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನೆ. ಇನ್ನು ಅಲ್ಲಿರುವಂತಹ ಜನರಲ್ಲಿ ಒಂದಿಷ್ಟು ಭಯ ಮತ್ತೆ ಆತಂಕ ಬಂದಿರುತ್ತೆ. ಯಾಕಂದ್ರೆ ಈ ಮಚ್ಚು ನೋಡೋದಾಗ್ಲಿ, ಆಮೇಲೆ ಅವನು ಅಷ್ಟೊಂದು ರಾಜಾರೋಷವಾಗಿ ಆರಾಮಾಗಿ ಬರ್ತಾ ಇರ್ತಾನೆ, ಯಾರೋ ಒಬ್ರು ಹೋಗ್ತಾ ಇದ್ದಾರೆ ಅನ್ನುವ ಹಾಗೆ ಬರ್ತಾ ಇದ್ದಾನೆ. ಇದನ್ನೆಲ್ಲ ನಾವು ಗಮನಿಸಿದ್ರೆ ಒಂದ್ ಸ್ವಲ್ಪ ಅಲ್ಲಿರುವಂತಹ ಸ್ಥಳೀಯರಲ್ಲೂ ಕೂಡ ಆತಂಕ ಇರುತ್ತೆ. ಆದ್ರೂ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಇನ್ನು ಜನರು ಮುಂದಿನ ದಿನಗಳಲ್ಲಿ ಮನೆಯನ್ನ ಕೂಡ ಬಂದೋಬಸ್ತಾಗಿ ಲಾಕ್ ಮಾಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ.